ಇನ್ನು ಮುಂದೆ ಪ್ರತಿ ಗುರುವಾರ ಶಾಸಕರ ಜೊತೆ ಸಿಎಂ ಭೇಟಿ. ಶಾಸಕರನ್ನು ವಿಶ್ವಾಸಕ್ಕೆ ಪಡೆದುಕೊಳ್ಳಲು ಈ ತಂತ್ರ ಕೈ ಮಾತ್ರವಲ್ಲ, ಎಲ್ಲ ಪಕ್ಷದವರಿಗೆ ಸಿಎಂ ಲಭ್ಯ. ಎಲ್ಲ ಶಾಸಕರನ್ನು ವಿಶ್ವಾಸಕ್ಕೆ ಪಡೆಯಲು ಹಾಗೂ ಶಾಸಕರ ಅಹವಾಲು ಅಲಿಸಲು ಸಲುವಾಗಿ ಪ್ರತಿ ಗುರುವಾರ ಸಂಜೆ 4 ರಿಂದ 6 ಗಂಟೆವರೆಗೆ ಶಾಸಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಭೇಟಿಗೆ ಅವಕಾಶ ಕಲ್ಪಿಸಲು ನಿರ್ಧರಿಸಲಾಗಿದೆ. ಶಾಸಕರಿಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸುಲಭವಾಗಿ ಸಿಗುತ್ತಿಲ್ಲ, ಹೀಗಾಗಿ ನಮ್ಮ ಮನ ಅಲಿಸಲು ಪ್ರತ್ಯೇಕ ಸಮಯ ನಿಗದಿ ಮಾಡಿಕೊಂಡು ಎಂದು ಶಾಸಕರಿಂದ ಮನವಿ ಕೇಳಿ ಬಂದಿತ್ತು. ಸಿಎಂ ಸುಲಭವಾಗಿ ಸಿಗುತ್ತಿಲ್ಲ ಎಂದು ಕಳವಳ ಹೇಳಿದ್ದ ಶಾಸಕರು ಸಿದ್ದು ಭೇಟಿಗೆ ಪ್ರತ್ಯೇಕ ಸಭೆ ನಿಗದಿ ಶಾಸಕರಿಂದ ಒತ್ತಾಯ ಬಂದಿತ್ತು. ಆ ಮನವಿಗೆ ಸ್ಪಂದನೆ ಪ್ರತಿ ಗುರುವಾರ ಸಂಜೆ 4 ರಿಂದ 6 ರವರೆಗೆ ಭೇಟಿಗೆ ಸಮಯ. ಬಿಜೆಪಿ ಜೆಡಿಎಸ್ ಶಾಸಕರು ಸಿಎಂ ಅವರನ್ನು ಭೇಟಿ ಮಾಡುವುದಕ್ಕೆ ಅವಕಾಶ. ಅದೇ ರೀತಿ ಇನ್ನೊಂದು ವಾರ್ತೆ ನೋಡುವ. ಇಡೀ ಮಣ್ಣಿಗಾಗಿ ಹೋಗಿ ಮಣ್ಣು ಪಾಲಾದರು ಬಾಬಾ ಪಾದ ಧೂಳು ಸಂಗ್ರಹ ವೇಳೆ ಕಾಳುತ್ತ ಅತ್ರಾಸ್ ದೂರದ ಸ್ಥಳಕ್ಕೆ ಬಿಳಿ ಬಟ್ಟೆಯಲ್ಲಿ ಸುತ್ತಿಟ್ಟ 8 ತಿಂಗಳ ಹಸುವಿನ ಮೃತದೇಹ ಅತ್ರಾಸ್ ಜಿಲ್ಲಾಸ್ಪತ್ರೆ ಮುಂದೆ. ಗಂಡ ಹೆಂಡತಿ ತಂದೆ ತಾಯಿ ಅಜ್ಜ ಅಜ್ಜಿ ತಂದೆ ಮಗಳನ್ನು ಕಳೆದುಕೊಂಡವರ ಮುಗಿಲು ಮುಟ್ಟಿದ ಅಕ್ರಂದರ ಫುಲ ರೈಲಿನಲ್ಲಿ ಹರಡಿದ ಬಿದ್ದಿರುವ ರಾಶಿ ರಾಶಿ ಚಪ್ಪಲಿಗಳು. ಇಡೀ ಮಣ್ಣಿನ ಆಸೆಗಾಗಿ ನಡೆದು ಹೋದ ಘೋರ ದುರಂತಕ್ಕೆ ಸಾಕ್ಷಿ ಇಳಿದಿದ್ದವು. ಭೋಲೆ ಬಾಬಾನ ಕಾಲಧೂಳನ್ನು ಹಣೆಗೆ ಮೆತ್ತಿ ಪುನರುತ್ತರಾಗಬೇಕೆಂಬ ಆಸೆಗೆ ಬಿದ್ದು 121ಕ್ಕೂ ಹೆಚ್ಚು ಮಂದಿ ಉತ್ತರ ಪ್ರದೇಶದ ಅತ್ರಾಸ್ನ ಪುಲರ್ಗೈ ಗ್ರಾಮದಲ್ಲಿ ಮಂಗಳವಾರ ಕಾಲುತ್ತಕ್ಕೆ ಬಲಿಯಾಗಿದ್ದಾರೆ. ಅತ್ರಾಸ್ನಲ್ಲಿ 171 ಜನರ ಬಲಿ ಪಡೆದ ಧಾರ್ಮಿಕ ಸಭೆಯ ಸಂಘಟನೆ ವಿರುದ್ಧ ಉತ್ತರ ಪ್ರದೇಶ ಪೊಲೀಸರು ಬುಧವಾರ ಎಫ್ಐಆರ್ ದಾಖಲಿಸಲಾಗಿದೆ. 80,000 ಜನರನ್ನು ಸೇರಿಸಲು ಅನುಮತಿ ಪಡೆದಿದ್ದು 2.5 ಲಕ್ಷರನ್ನು ಸೇರಿಸಿ ಷರತ್ತುಗಳನ್ನು ಉಲ್ಲಂಘಿಸಿದ್ದಾರೆ. ಇದು ಕಾಲ್ಗೊಳಿತಕ್ಕೆ ಮುಖ್ಯ ಕಾರಣ, ಜೊತೆಗೆ ಸಾಕ್ಷ್ಯವನ್ನು ನಾಶಕ್ಕೆ ಯತ್ನಿಸಿದ್ದಾರೆ ಎಂದು ಎಫ್ಐಆರ್ನಲ್ಲಿದೆ. ಭೋಲೆ ಬಾಬಾನ ಪತ್ತೆ ಉತ್ತರ ಪ್ರದೇಶದಲ್ಲಿ ನಡೆದ ಕಾಲುತ್ತ ದುರ್ಮರಣದ ಬಳಿಕ ಸತ್ಪುಂಗ ಕಾರ್ಯಕ್ರಮ ನಡೆಸಿಕೊಟ್ಟ ಭೋಲೆ ಬಾಬಾ ಅಲಿಯಾಸ್ ಸಕ್ಕರ್ ವಿಶ್ವ ಹರಿನಾಥ್ ನಾಪತ್ತೆಯಾಗಿದ್ದಾರೆ. ಅದಲ್ಲದೆ ಅವರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿ ಬದಲಾಗಿ ಕಾರ್ಯಕ್ರಮ ಆಯೋಜಿಸಿದ ಭಕ್ತರ ಮೇಲೂ ಕೇಸು ದಾಖಲಾಗಿದೆ. ವೈಯಕ್ತಿಕ ದ್ವೇಷದ ಹಿನ್ನೆಲೆಯಲ್ಲಿ ಯುವಕನೊಬ್ಬರ ಮೇಲೆ ದುಷ್ಟಾಮಿಗಳು ಮಾರಕಾಸ್ತ್ರದಿಂದ ಹಲ್ಲೆ ನಡೆಸಿ ಭೀಕರವಾಗಿ ಹತ್ಯೆಗೈದು ಪರಾರಿಯಾದ ಘಟನೆ ಪುಲಕೇಶಿ ನಗರ ಠಾಣೆ ವ್ಯಾಪ್ತಿಯಲ್ಲಿ ಬುಧವಾರ ಬೆಳಿಗ್ಗೆ ನಡೆದಿದೆ. ಕುಮ್ಮನಹಳ್ಳಿ ಸಮೀಪದ ನಿವಾಸಿ ಅಜಿತ್ ಕೊಲೆಯಾದ ದುರ್ವೈದಿ ಎಸ್ಎಕೆ ನಾಯ್ಡು ಲೋಕೌಟ್ ಸಮೀಪದ ಕಾರಿನ ಶೆಡ್ಗೆ ಸ್ನೇಹಿತರನ್ನು ಕಾಣಲು ಬೆಳಿಗ್ಗೆ 7 ಗಂಟೆಗೆ ಅಜಿತ್ ಬಂದಾಗ ಈ ಕೃತ್ಯ ನಡೆದಿದೆ ಎಂದು ಪೊಲೀಸರು ಹೇಳಿದ್ದಾರೆ. ಮೃತ ಅಜಿತ್ ಮೂಲತಃ ತಮಿಳುನಾಡು ರಾಜ್ಯದವನಾಗಿದ್ದು ಹಲವು ವರ್ಷಗಳ ಹಿಂದೆ ನಗರಕ್ಕೆ ವಲಸೆಗೆ ಬಂದು ಆತನ ಪೋಷಕರು ನೆಲೆಸಿದ್ದರು. ಬಾಲ್ಯದಲ್ಲೇ ತಾಯಿ ಮೃತಪಟ್ಟ ಬಳಿಕ ತನ್ನ ತಂದೆ 2ನೇ ವಿವಾಹ ಆಗಿದ್ದರಿಂದ ಬೇಸರಗೊಂಡು ಆತ ಮನೆ ತೆರೆದು ಏಕಾಂಗಿಯಾಗಿ ನೆಲೆಸಿದ್ದ. ಮೊದಲು ಪಿಎಸ್ಕೆ ನಾಯ್ಡು ಲೇಔಟ್ ಸಮೀಪ ಕಾರಿನ ಶೆಡ್ ಉಸ್ತುವಾರಿ ನೋಡಿಕೊಂಡು 10 ವರ್ಷಗಳು ಅದೇ ಶೆಡ್ಡಿನಲ್ಲಿ ಆತ ವಾಸವಾಗಿದ್ದ. ಅದೇ ರೀತಿಯಲ್ಲಿ ಶೆಡ್ ಕೆಲಸ ತೊರೆದು ಖಾಸಗಿ ಕಂಪನಿಯಲ್ಲಿ ನೌಕರ ಅಜಿತ್ ಸೇರಿದ್ದ. ಆದರೆ ಶೆಡ್ ಮಾಲೀಕನ ಜೊತೆ ಆತನ ಸ್ನೇಹ ಮುಂದುವರೆದಿತ್ತು. ಆದರೆ ಈ ಸ್ನೇಹ ಹಿನ್ನೆಲೆಯಲ್ಲಿ ಶೆಡ್ಗೆ ಆಗಾಗ ಬಂದು ಹೋಗುತ್ತಿದ್ದ ಮಾಡುತ್ತಿದ್ದ ಆತನಿಗೆ ಶೆಡ್ಡಿನ ಬೀಗ ಕೀಯನ್ನು ಮಾಲೀಕ ಕೊಟ್ಟಿದ್ದ. ಅಂತೆ ಕಾರಿನ ಶೆಡ್ಡಿಗೆ ಬುಧವಾರ ಬೆಳಿಗ್ಗೆ 7 ಗಂಟೆಗೆ ಸುಮಾರಿಗೆ ಕಂಪನಿಯಲ್ಲಿ ರಾತ್ರಿಯ ಪಾಳಿಯ ಕೆಲಸ ಮುಗಿಸಿಕೊಂಡು ಅಜಿತ್ ಬಂದಿದ್ದ. ಆ ವೇಳೆ ಆತನ ಮೇಲೆ 4-5 ಮಂದಿ ಮಾರಕಾಸ್ತ್ರದಿಂದ ಏಕಾಗಿ ಎರಗಿದ್ದಾರೆ. ಈ ಅನಿರೀಕ್ಷಿತ ದಾಳಿಯಿಂದ ಗಾಬರಿಗೊಂಡು ಆತ ತಪ್ಪಿಸಿಕೊಳ್ಳಲು ಯತ್ನಿಸುವಷ್ಟರಲ್ಲಿ ದುಷ್ಟಮಿಗಳು ಭೀಕರವಾಗಿ ದಾಳಿ ಮಾಡಿದರು. ಈ ಘಟನೆಯಲ್ಲಿ ತೀವ್ರ ರಕ್ತಸ್ರಾವವಾಗಿ ಅಜಿತ್ ಸ್ಥಳದಲ್ಲೇ ಮೃತಪಟ್ಟಿದ್ದಾನೆ. ರಕ್ತದ ಮಡುವಿನಲ್ಲಿ ಮೃತದೇಹ ಕಂಡು ಗಾಬರಿಗೊಂಡ ಸ್ಥಳೀಯರು ತಕ್ಷಣ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಎಂದು ಅಧಿಕಾರಿಗಳು ತಿಳಿಸಿದ್ದಾರೆ. ಹತ್ಯೆಯಲ್ಲಿ ಹಣದ ಗಲಾಟೆ. ಹಣಕಾಸು ವಿವಾದ ಹಿನ್ನೆಲೆಯಲ್ಲಿ ಅಜಿತನ್ನು ಪರಿಚಯದವರೇ ಹತ್ಯೆ ಮಾಡಿರುವುದರ ಬಗ್ಗೆ ಪೊಲೀಸರು ಸಂಶಯಿಸಿದ್ದಾರೆ. ಈ ಸಂದರ್ಭ ಮೃತ ಅಜಿತ್ನ ಸ್ನೇಹವನ್ನು ವಶಕ್ಕೆ ಪಡೆದು ಪೊಲೀಸರು ವಿಚಾರ ನಡೆಸಿದ್ದಾರೆ. ಪಿಎಸ್ಕೆ ನಾಯ್ಡು ಲೇಔಟ್ ಸಮೀಪದ ಕಾರಿನ ಶೆಡ್ಡಿಗೆ ಸ್ನೇಹಿತರನ್ನು ಕಾಣಲು ಬಂದಾಗ ಕೃತ ಕೆಲಸ ಮುಗಿಸಿಕೊಂಡು ಶೆಡ್ಡಿಗೆ ಬಂದ ವೇಳೆ 4-5 ಮಂದಿಯಿಂದ ದಾಳಿ.